ಹಲೋ ಫ್ರೆಂಡ್ಸ್, ಟೆಕ್ ಸ್ಟಾರ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ। ಇವತ್ತಿನ ದಿನದಲ್ಲಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಒಂದು ನೇಮಕಾತಿಗಳು ಇರುತ್ತವೆ। ಆದಾಯ ತೆರಿಗೆ ಇಲಾಖೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಥವಾ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಏನು ಕರೀತೀವಿ, ಆ ಒಂದು ಹುದ್ದೆಗಳ ನೇಮಕಾತಿಗಳು ಇರ್ತವೆ। ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಡೀಟೇಲ್ ಈ ಒಂದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ। ಆದರೆ ವಿಡಿಯೋ ನೋಡ್ಕೊಂಡಿದ್ದ ನೋಡಿ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು। ಆದಾಯ ತೆರಿಗೆ ಇಲಾಖೆ ಇದನ್ನ ನೀವು ಆಲ್ ಇಂಡಿಯಾ ಒಂದು ಅಪ್ಲಿಕೇಶನ್ ಹಾಕ್ಬೋದು, ಅಂದರೆ ಭಾರತದ ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕೋಬೋದು। ಉದ್ಯೋಗ ಸ್ಥಳ ಬಂದ್ಬಿಟ್ಟು ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನಲ್ಲಿ ಒಂದು ಹುದ್ದೆಗಳು ಖಾಲಿ ಇರುವಂಥದ್ದು, ಆದರೆ ಆಲ್ ಇಂಡಿಯಾ ಒಂದು ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕೋಬೋದು। ಪೋಸ್ಟ್ ಹೆಸರು ಬಂದ್ಬಿಟ್ಟು ಸ್ನೇಹಿತರೆ ಆದಾಯ ತೆರಿಗೆ ಇನ್ಸ್ಪೆಕ್ಟರು, ತೆರಿಗೆ ಸಹಾಯಕ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಬಹು ಕಾರ್ಯ ಸಿಬ್ಬಂದಿ ಅಂತ ಬರ್ತಾರೆ। ಇದಕ್ಕೆ ಸಂಬಂಧಿಸಿದ ಡೀಟೇಲು ಇವಾಗ ನೋಡ್ತಾ ಹೋಗೋಣ। ಆದಾಯ ತೆರಿಗೆ ಇನ್ಸ್ಪೆಕ್ಟರ್ಗೆ ಒಂದು ಹುದ್ದೆ ಇದೆ, ತೆರಿಗೆ ಸಹಾಯಕರಿಗೆ 5 ಹುದ್ದೆ ಇದೆ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 18 ಹುದ್ದೆಗಳು ಇರುವಂಥದ್ದು। ಇನ್ನು ನೆಕ್ಸ್ಟ್ ಇದರ ಒಂದು ವಿದ್ಯಾರ್ಹತೆಯನ್ನು ನೋಡೋದಾದರೆ ಆದಾಯ ತೆರಿಗೆ ಇನ್ಸ್ಪೆಕ್ಟರ್ಗೆ ಪದವಿಯನ್ನು ಮುಗಿಸಿರಬೇಕು, ತೆರಿಗೆ ಸಹಾಯಕರಿಗೂ ಸಹ ಪದವಿ ಅಂದರೆ ಡಿಗ್ರಿಯನ್ನು ಯಾವುದೇ ಒಂದು ಡಿಗ್ರಿ ಮುಗಿಸಿದರೆ ಅರ್ಜಿಗಳನ್ನು ಹಾಕೊಳ್ಬೋದು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ನೀವು 10ನೇ ತರಗತಿಯನ್ನು ಮುಗಿಸಿರಬೇಕಾಗಿರುತ್ತೆ। ಇನ್ನೊಂದು ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದರೆ ಬರೀ ಸ್ಪೋರ್ಟ್ಸ್ ಕೋಟಾದಲ್ಲಿ ಯಾರೆಲ್ಲ ಒಂದು ನ್ಯಾಷನಲ್ ಲೆವೆಲು ಮತ್ತು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸನ್ನು ಆಡಿರ್ತೀರ ನೀವು ಮಾತ್ರ ಇದಕ್ಕೆ ಜಾಬನ್ನು ಅಂದರೆ ಅರ್ಜಿಗಳನ್ನು ಹಾಕೊಳ್ಬೇಕಾಗುತ್ತೆ। ಎಲ್ಲರಿಗೂ ಇದು ನೇರ ನೇಮಕಾತಿ ಇರೋದಿಲ್ಲ, ಬರೀ ಸ್ಪೋರ್ಟ್ಸ್ ಕೋಟಾದಲ್ಲಿ ಯಾರೆಲ್ಲ ಬರ್ತೀರೋ ಅವ್ರು ಮಾತ್ರ ಇದಕ್ಕೆ ಅರ್ಜಿಗಳನ್ನು ಹಾಕೊಳ್ಬೋದು। ಆದಾಯ ತೆರಿಗೆ ಇನ್ಸ್ಪೆಕ್ಟರ್ಗೆ 18-30 ವರ್ಷ ಇರುತ್ತೆ, ತೆರಿಗೆ ಸಹಾಯಕರಿಗೆ 18-20 ವರ್ಷ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 18-25 ವರ್ಷ ಇಟ್ಟಿರುವಂಥದ್ದು। ನೆಕ್ಸ್ಟು ವಯೋಮಿತಿ ಸಡಿಲಿಕೆ ಬಂದ್ಬಿಟ್ಟು ಕ್ರೀಡಾಪಟುಗಳು ಆಗಲೇ ಹೇಳಿದೆಲ್ಲ ಅವರಿಗೆ 5 ವರ್ಷ ಏಜ್ ಲಕ್ಷಣ ಇದೆ। ನೆಕ್ಸ್ಟು SC/ST ಅವರಿಗೆ 10 ವರ್ಷ ಏಜ್ ಲಕ್ಷಣ ಕೊಟ್ಟಿರ್ತಾರೆ। ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಇರುತ್ತೆ, ಒಂದು ಸ್ಕಿಲ್ ಟೆಸ್ಟ್ ಅಥವಾ ಕೌಶಲ್ಯ ಪರೀಕ್ಷೆ ಅಂತ ಬರುತ್ತೆ, ಆಮೇಲೆ ಸಂದರ್ಶನ ಅಂದರೆ ಇಂಟರ್ವ್ಯೂ ಸಹ ಇಟ್ಟಿರುವಂಥದ್ದು। ಸ್ನೇಹಿತರಿಂದ ನೀವು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ತುಂಬಬೇಕು। ಆಫ್ಲೈನ್ ಫಾರ್ಮ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಜಾಯಿನ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಬೇಕಾದರೆ ಅರ್ಜಿಗಳನ್ನು ಹಾಕೋಬೋದು, ಯಾರಾದರೂ ಸ್ಪೋರ್ಟ್ಸ್ ಕೋಟಾದಲ್ಲಿ ಬರೋ ಹಾಕಿದರೆ। ಅದರ ಒಂದು ಅಡ್ರೆಸ್ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ಬೋದು। ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 11/10/2022 ಸ್ಟಾರ್ಟ್ ಆಗಿದೆ, 28 ನವೆಂಬರ್ 2022 ಕೊನೆಯ ದಿನಾಂಕ ಆಗಿರುತ್ತೆ। ಯಾರೆಲ್ಲ ಒಂದು ಸ್ಪೋರ್ಟ್ಸ್ ಕೋಟಾದ ಅಡಿಯಲ್ಲಿ ಬರ್ತೀರಾ ನೀವು ಖಂಡಿತ ಒಂದು ಜಾಬ್ಗೆ ಅರ್ಜಿ ಸಲ್ಲಿಸಿ ಜಾಬನ್ನು ಪಡ್ಕೋಬೋದು। ಸ್ನೇಹಿತರೆ ಇದೇ ರೀತಿ ಜಾಬ್ ಅಪ್ಡೇಟ್ಗಳಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ। ಜೈ ಹಿಂದ್, ಜೈ ಕರ್ನಾಟಕ.